ಆರೋಪಿಗಳು ಹದಿಮೂರು ಅಲ್ಲ ಹದಿನೇಳು ಜನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸಂಖ್ಯೆ ಹದಿಮೂರರಿಂದ ಹದಿನೇಳಕ್ಕೆ ಏರಿಕೆಯಾಗಿದೆ ದರ್ಶನ್ ಗೌಡ ವಿನಯ್ ಸೇರಿದಂತೆ ಹದಿಮೂರು ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಾಲ್ವರು ಆರೋಪಿಗಳು ತಲೆಯನ್ನ ಮರೆಸಿಕೊಂಡಿದ್ದು ಅವರ ಬಂಧನಕ್ಕೂ ಕೂಡ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಗೌಡ ಹಾಗೂ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರು ಆದೇಶವನ್ನ ಕೂಡ ನೀಡಿದ್ರು ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ದಾರೆ ದರ್ಶನ್ ಎ ಟು ಕೆ ಪರ್ವನ್ ಎ ತ್ರೀ ಆರೋಪಿಯಾಗಿದ್ದಾನೆ ರಘು ದರ್ಶನ್ ಎ ಫೋರ್ ನಂದೀಶ್ ಎ ಫೈವ್ ಆಗಿದ್ದಾನೆ ದರ್ಶನ್ ಆಪ್ತರಾದ ವಿನಯ್ ಪ್ರದೋಷ್ ದೀಪಕ್ ಲಕ್ಷ್ಮಣ್ ಕಾರ್ತಿಕ್ ನಾಗರಾಜ್ ನಿಖಿಲ್ ಕೇಶವಮೂರ್ತಿ ಅವರು ಅರೆಸ್ಟ್ ಮಾಡಲಾಗಿದೆ ಇನ್ನು ನಿನ್ನೆ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಕಳೆದಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ರಾತ್ರಿ ನಿದ್ದೆ ಮಾಡಲು ಕೂಡ ಹಿಂದೇಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಆರೋಪಿಗಳಿಗೆ ಇಡ್ಲಿ ಚಟ್ನಿ ಹಾಗೂ ರೈಸ್ ಬಾತ್ ಕೂಡ ತಂದುಕೊಡಲಾಗಿತ್ತು ಹಲವು ಆರೋಪಿಗಳು ಬೆಳಗಿನ ಉಪಹಾರವನ್ನ ಸೇವಿಸಿದ್ರೆ ಇನ್ನೂ ಹಲವರು ಟಿಫಿನ್ ಅನ್ನ ಮಾಡಲು ಹಿಂದೇಟನ್ನ ಮಾಡಿದ್ದಾರೆ ಎಲ್ಲರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇಂದು ರೇಣುಕಾ ಸ್ವಾಮಿ ಕೊಲೆಯಾದ ಗೋಡಾಂಡ್ಗೆ ಆರೋಪಿಗಳನ್ನ ಕರೆತರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳನ್ನು ಕೂಡ ಸ್ಥಳ ಮಹಜರ್ಗೆ ಕರೆತರುವಂತಹ ಸಾಧ್ಯತೆ ಇದೆ ಸದ್ಯ ಪೊಲೀಸರು ಈ ಗೋಡಾನ್ನ ಸೀಸ್ ಮಾಡಿದ್ದಾರೆ ಈ ನ ಸುತ್ತಮುತ್ತ ಹೆಚ್ಚಾಗಿ ಸಾರ್ವಜನಿಕರು ಕೂಡ ಓಡಾಟ ಕೂಡ ಮಾಡ್ತಾ ಇಲ್ಲ ಈ ಗೋಡಾನ್ ಪಟಣಗೇರಿ ಜಯಣ್ಣ ಅವರಿಗೆ ಸೇರಿದೆ